ಹಾಯ್ ಹಲೋ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಮಿಷನ್ನಲ್ಲಿ ಯಾವ ರೀತಿ ಸ್ಯಾರಿ ಫಾಲ್ಸನ್ನು ಹಚ್ಚೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ನಾನು ಸ್ಯಾರಿ ಫಾಲ್ಸನ್ನು ವಾಶ್ ಮಾಡಿಬಿಟ್ಟು ಅದನ್ನು ಐರನ್ ಮಾಡಿ ಹತ್ತೀನಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಸ್ಯಾರಿನ ವಾಶ್ ಮಾಡಿದಾಗ ಆ ಫಾಲ್ಸು ಸಿಂಕ್ ಬರೋ ಸಾಧ್ಯತೆಗಳಿರುತ್ತೆ, ಅವಾಗ ಅದು ನರಗೆ ನರಗೆ ಕಾಣುತ್ತೆ. ಹಾಗಾಗಿ ಫಾಲ್ಸ್ ಹಚ್ಚಬೇಕಾದ್ರೆ ಅದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿಬಿಟ್ಟು ನಾವು ಸ್ಯಾರಿಗೆ ಫಾಲ್ಸನ್ನು ಹಚ್ಚಬೇಕು. ಈ ರೀತಿಯಾಗಿ ಸ್ಟ್ರೈಟಾಗಿ ನೀಟಾಗಿ ಐರನನ್ನು ಮಾಡಬೇಕು. ಎಲ್ಲೂ ನಾವು ಸುಕ್ ಬರದೇ ರೀತಿಯಾಗಿ ನೋಡಿ ಐರನನ್ನು ಮಾಡಬೇಕು. ಸ್ಯಾರಿ ಫಾಲ್ಸನ್ನು ಹಚ್ಚಬೇಕಾದ್ರೆ ನಾವು ಸ್ಯಾರಿ ಬಾರ್ಡ್ರಿಗೆ ಮ್ಯಾಚ್ ಆಗುವಂಥ ಥ್ರೆಡ್ಡನ್ನು ತೊಗೊಳ್ಬಿಟ್ಟು, ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿ ಥ್ರೆಡ್ಡನ್ನು ತೊಗೊಳ್ಬಿಟ್ಟು ನಾವು ಸ್ಯಾರಿ ಫಾಲ್ಸನ್ನು ಹಚ್ಚಬೇಕು. ನಾವು ಫಾಲ್ಸನ್ನು ಹಚ್ಚಬೇಕಾದ್ರೆ ಇದು ಸ್ಯಾರಿಯ ಮೇಲ್ಭಾಗ, ಇದು ನಾವು ಸ್ಯಾರಿನ ಇತಿ ಉಲ್ಟಾ ಮಾಡಿಬಿಟ್ಟು ನಾವು ಫಾಲ್ಸನ್ನು ಹಚ್ಚಬೇಕು. ಇತಿ ಎಡ್ಜನ್ನು ಹೊಲ್ದಿರ್ತೀವಲ್ವ, ನಾವು ವೇಸ್ಟ್ ಹತ್ರ ಏನು ಸ್ಯಾರಿನ ಸಿಗಿಸ್ತೀವಿ ಫಸ್ಟು ಅದರ ಕೆಳಗಡೆ ಭಾಗದಿಂದ ನಾವು ಫಾಲ್ಸನ್ನು ಹಚ್ಚಬೇಕು. ಈ ರೀತಿ ಕೆಳಗಡೆ ಭಾಗ ಸಿಗುತ್ತಲ್ಲ ಅಲ್ಲಿಂದ, ಇದು ಫಾಲ್ಸ್ನ ಮೇಲ್ಮೈ ಮತ್ತು ಈ ರೀತಿ ಹೊಲಿಗೆ ಹಾಕಿರ್ತಾರಲ್ಲ, ಈ ರೀತಿ ಉಲ್ಟಾ ಮಾಡಿಬಿಟ್ಟು ಆ ಹೊಲಿಗೆ ಹಾಕಿರೋದು ಕೆಳಗಡೆ ಬರಬೇಕು. ಆ ರೀತಿಯಾಗಿ ನಾವು ಫಾಲ್ಸನ್ನು ಹಚ್ಚಬೇಕು. ನೋಡಿ ಈ ರೀತಿಯಾಗಿ ಇದು ನೋಡಿಬಿಟ್ಟು ಹಚ್ಚಬೇಕು. ಈ ರೀತಿಯಾಗಿ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ, ಇಷ್ಟು ಭಾಗನ ನಾನು ಬಿಡ್ತೀನಿ, ಯಾಕೆಂದರೆ ಅದನ್ನು ಸಿಗಿಸಿದಾಗ ಅದಿಷ್ಟು ಹೋಗಿರುತ್ತೆ. ನೆಕ್ಸ್ಟು ನಾವು ಸ್ಯಾರಿಗೆ ಫಾಲ್ಸ್ ಹಚ್ಚಬೇಕಾದ್ರೆ ಮಿಷನ್ನ ಹೊಲಿಗೆ ನಾವು ದೂರ ದೂರ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ ಇರುತ್ತೆ, ಆ ರೀತಿಯಾಗಿ ನೋಡಿಬಿಟ್ಟು ಹೊಲಿಗೆ ದೂರ ಬರೋ ರೀತಿ ನೋಡ್ಕೋಬೇಕು. ನೋಡಿ ಫಾಲ್ಸ್ನ ನಾನು ಈ ರೀತಿಯಾಗಿ ಮಡಚ್ಬಿಟ್ಟು ಹೀಗೆ ಮರೆಚ್ಬಿಟ್ಟು ನಾನು ಅಲ್ಲಿ ಏನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನಾನು ಮಿಷನ್ನಲ್ಲಿ ಹೊಲಿಗೆನ ಹಾಕ್ತೀನಿ. ಈ ರೀತಿಯಾಗಿ ಹೊಲಿಗೆನ ಚೆನ್ನಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಎರಡು ಸಲ ನಾವು ಇದು ಮಾಡಿಬಿಟ್ಟು ಹೊಲಿಬೇಕಲ್ಲಿ. ನೆಕ್ಸ್ಟು ನೀಟಾಗಿ ಫಾಲ್ಸನ್ನು ಇಟ್ಕೊಂಡ್ಬಿಟ್ಟು ಸ್ಯಾರಿ ಎಲ್ಲೂ ಸುಕ್ ಬರದೇ ರೀತಿ ನಾವು ಫಾಲ್ಸನ್ನು ನೀಟಾಗಿ ಎಳೆದ್ಬಿಟ್ಟು ಹಚ್ಚಬೇಕು. ಫಾಲ್ಸನ್ನು ತುಂಬ ಎಳೆದ್ಬಿಟ್ಟು ಹಚ್ಚಬಾರ್ದು, ನೀಟಾಗಿ ಅದು ಹಚ್ಚಬೇಕು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ನೋಡಿ ಈ ರೀತಿಯಾಗಿ, ನೋಡಿ ಮಿಷಿನಲ್ಲಿ ಹೊಲಿಗೆ ಹಾಕಿದಾಗ ಈ ರೀತಿಯಾಗಿ ಕಾಣ್ತೈತೆ. ನೋಡಿ ಅದು ಹೊಲಿದಿರೋ ಸಹಿತ ದೂರ ದೂರ ಸ್ಟಿಚ್ಚು ಬಿದ್ದಿರುತ್ತೆ. ಈ ರೀತಿಯಾಗಿ ನೀಟಾಗಿ ಎಳೆದ್ಬಿಟ್ಟು ನೀಟಾಗಿ ಸ್ಯಾರಿನ ಈ ರೀತಿಯಾಗಿ ಎಲ್ಲೂ ಸುಕ್ ಬರದೇ ಇರೋ ರೀತಿ ನಾವು ಫಾಲ್ಸನ್ನು ಹಚ್ಚಬೇಕು. ನೆಕ್ಸ್ಟು ಎಡ್ಜ್ ಹತ್ರ ನಾವು ಫಸ್ಟಿಗೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಯಾವ ರೀತಿ ಫೋಲ್ಡ್ ಮಾಡಿಟ್ಕೊಂಡಿರ್ತೀವಿ ಎಡ್ಜ್ ಹತ್ರ ನಾವು ಅದೇ ರೀತಿಯಾಗಿ ಫೋಲ್ಡನ್ನು ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಯಾರಿನ ಮತ್ತೆ ಈ ರೀತಿಯಾಗಿ ತಿರ್ಸ್ಬಿಟ್ಟು ಮತ್ತೆ ನಾವು ಸ್ಟ್ರೈಟಾಗಿ ಹೀಗೆ ಹೊಲಿಗೆನ ಹಾಕಬೇಕು. ಮತ್ತೆ ತೋರಿಸ್ತೀವಿ ನೋಡಿ, ಈ ರೀತಿಯಾಗಿ ಫೋಲ್ಡನ್ನು ಮಾಡಬೇಕು ಮಡಚ್ಬಿಟ್ಟು. ಈ ರೀತಿಯಾಗಿ ನೀಟಾಗಿ ಇಲ್ಲೂ ಸುಕ್ ಬರದೇ ಇರೋ ರೀತಿ ನಾವು ಅದನ್ನು ನೀಟಾಗಿ ಫಾಲ್ಸನ್ನು ಹಾಕಬೇಕು. ಈ ಥರ ಮತ್ತೆ ತಿರ್ಸ್ಬಿಟ್ಟು ಅದನ್ನು ಮತ್ತೆ ಇವಾಗ ಸ್ಟ್ರೈಟಾಗಿ ಹೊಲಿಗೆನ ಹಾಕ್ತೋಬೇಕು. ಈ ರೀತಿಯಾಗಿ ಎಳೆದ್ಬಿಟ್ಟು ಅದನ್ನು ಸರಿ ಮಾಡಿಕೊಳ್ಬೇಕು. ನಾವು ಹಾಕಿರೋ ಹೊಲಿಗೆ ಕೂಡ ಸ್ಟ್ರೈಟಾಗಿ ಬರಬೇಕು. ಈ ರೀತಿಯಾಗಿ ನಾವು ಮಿಷನ್ನಲ್ಲಿ ಈಸಿಯಾಗಿ ಸ್ಯಾರಿ ಫಾಲ್ಸನ್ನು ಹಾಕ್ಬೋದು. ಈ ರೀತಿಯಾಗಿ ಮತ್ತೆ ಎಡ್ಜ್ ಹತ್ರ ಮತ್ತೆ ಅದನ್ನ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಮತ್ತೆ ತಿರ್ಸ್ಬಿಟ್ಟು ಸ್ಯಾರಿ ಕಡೆ ಈಗ ಸ್ಟ್ರೈಟಾಗಿ ಹೊಲಿಗೆನ ಹಾಕಬೇಕು. ನೋಡಿ ಈಸಿಯಾಗಿ 5 ನಿಮಿಷದಲ್ಲಿ ನಾವೇ ಸ್ಯಾರಿಗೆ ಫಾಲ್ಸನ್ನು ಮಿಷನಲ್ಲಿ ಹಾಕ್ಬೋದು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇದು ಸ್ಯಾರಿಯ
ಕೆಳಗಡೆ ಭಾಗ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.